ಸ್ನೇಹಿತರ ನಮಸ್ಕಾರ. ಇಲ್ಲಿ ಅಳ್ತಿದ್ದಾರೆ ನೋಡಿ, ಇವರು ಮಂಗಳೂರಿನ ಮಾಜಿ ಶಾಸಕರು, ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಮೊಯ್ದಿನ್ ಬಾವ. ಇವರಲ್ಲಿ ಈ ರೀತಿ ಅಳ್ತಾ ಇರೋದಕ್ಕೆ, ತಮ್ಮ ನೋವನ್ನು ತೋರಿಸ್ಕೊಳ್ಳೋದಕ್ಕೆ ಕಾರಣ ಇವರ ಸಹೋದರ ಇನ್ನಿಲ್ಲ ಅನ್ನುವಂತಹ ಸುದ್ದಿಯೋ, ಅಥವಾ ಕಾಣಿಸ್ತಿಲ್ಲ ಅನ್ನುವಂಥ ಭಯವೋ, ಅಥವಾ ಇನ್ಯಾವುದೋ ಒಂದು ಆತಂಕವೋ ಇವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸಾಕಷ್ಟು ಜನ ಇವರನ್ನು ಸಮಾಧಾನ ಮಾಡ್ತಿದ್ದಾರೆ, ಬಟ್ ಆಗ್ತಿಲ್ಲ. ಇವರಿಗೆ ದುಃಖ ಉಮ್ಮಳಿಸಿ ಉಮ್ಮಳಿಸಿ ಬರ್ತಿದೆ. ಕಾರಣ, ತನ್ನ ತಮ್ಮ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಹೊಂದಿದ್ದ, ಜೊತೆಗೆ ಸಾಕಷ್ಟು ಸಮಾಜ ಸೇವೆಯ ಮೂಲಕ ಹೆಸರನ್ನು ಕೂಡ ಪಡೆದಿದ್ದ, ಜೊತೆಗೆ ತನ್ನ ಈ ರಾಜಕೀಯ ಏಳಿಗೆಗೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಂತಹ ಸೋದರ ಇದ್ದ. ಆತನ ಹೆಸರು ಮುಮ್ತಾಜ್. ಈ ಮುಮ್ತಾಜ್ ಅಲಿ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಸುದ್ದಿ ಯಾವಾಗ ಸ್ವತಃ ಮಾಜಿ ಶಾಸಕರಿಗೆ ಗೊತ್ತಾಯಿತೋ, ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಇದೇ BMW ಕಾರ್ ಇಲ್ಲಿದೆ ನೋಡಿ. ಈ BMW ಕಾರನ್ನು ನೋಡಿದ್ರೆ ಬಹುಶಃ ನಿಮಗೆ ಅರ್ಥ ಆಗುತ್ತೆ ಇದೇನೋ ಸಮಥಿಂಗ್ ಇದೆ ಅಂತ ಹೇಳಿಬಿಟ್ಟು. ಯಾಕಂತೇಳಿದ್ರೆ ಮುಂಭಾಗ ಕಂಪ್ಲೀಟಾಗಿ ನುಜ್ಜುಗುಜ್ಜಾಗಿದೆ, ರೈಟ್ ಸೈಡ್ ಅಂತೂ ಕಂಪ್ಲೀಟಾಗಿ ನುಜ್ಜುಗುಜ್ಜಾಗಿದೆ. BMW ಕಾಸ್ಟ್ಲಿಯೆಸ್ಟ್ ಕಾರು. ಆದರೆ ಈ ಕಾರು ಸೇತುವೆ ಹತ್ತಿರ ಬಂದು ನಿಂತುಬಿಟ್ಟಿದೆ, ಕುಳೂರಿನ ಸೇತುವೆ ಹತ್ತಿರ ಬಂದು ನಿಂತಿದೆ. K19 MG 3004 BMW X5 ಕಾರ್ ಇದು. ಇವರು ಈ ಕಾರನ್ನು ಇಲ್ಲಿ ನಿಲ್ಲಿಸ್ಬಿಟ್ಟು ಕುಳೂರು ಬ್ರಿಡ್ಜ್ನ ಸಮೀಪ ಬಂದು ಬಿಟ್ಟು, ಈ ಡ್ಯಾಮೇಜ್ ಆಗಿರೋಂಥ ಕಾರನ್ನು ಬಿಟ್ಟು ಅಲ್ಲಿಂದ ನಾಪತ್ತೆ ಆಗಿದ್ದಾರೆ ಅಂತೇಳಿ. ಒಂದು ಅನುಮಾನ ಏನು, ನೀರಿಗೆ ಹಾರಿರ್ಬೋದಲ್ಲ ಅಂತ. ಇನ್ನೊಂದು, ಕಿಡ್ನಾಪ್ ಆಗಿದ್ದಾರಾ ಅಂತ. ಮೊಬೈಲ್ ಸಿಗ್ತಾ ಇಲ್ಲ. ಹೀಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಈ ಅನುಮಾನಗಳ ನಡುವೆ ನಾಪತ್ತೆ ಪ್ರಕರಣ ದಾಖಲಾಗಿ ಹುಡುಕಾಟವು ಕೂಡ ನಡೀತಿದೆ. ಹಾಗಾದರೆ ಅಸಲಿಗೆ ಈ ಮುಮ್ತಾಜ್ ಅಲಿ ಯಾರು, ಇವರು ಈ ರೀತಿಯಾಗಿ ಒಂದು ಜೀವವನ್ನು ತೆಕ್ಕೊಳ್ಳೋದಕ್ಕೆ ಕಾರಣ ಏನು, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಮನೆಯಲ್ಲಿ ಅವರು ಹೇಳಿದ್ದೇನು, ಆದಂತಹ ಬೇರೆ ಘಟನಾವಳಿಗಳೇನು? ಮಾಜಿ ಶಾಸಕ ಮೊಯ್ದಿನ್ ಬಾವ ಇವತ್ತು ಬಿಕ್ಕಿ ಬಿಕ್ಕಿ ಅಳತಿರೋದು, ಜೊತೆಗೆ ಈ ಇಡೀ ಪ್ರಕರಣದಲ್ಲಿ ಒಬ್ಬ ಮಹಿಳೆಯ ಲಿಂಕ್ ಕೂಡ ಓಪನ್ ಆಗ್ತಿದೆ. ಆ ಮಹಿಳೆ ಯಾರು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸ್ತೀನಿ. ಇದ್ರೆ ಮಾಜಿ ಶಾಸಕ ಮೊಯ್ದಿನ್ ಬಾವ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಮಂಗಳೂರಿನ ಭಾಗದಲ್ಲಿ ಮೊಯ್ದಿನ್ ಬಾವ ಚಿರಪರಿಚಿತ ವ್ಯಕ್ತಿಯೇ. ಕಾರಣ, ಸಾಮಾಜಿಕ ಸೇವೆ ಮತ್ತು ಈ ಬಡವರು ಬಲ್ಲಿದರು ಅಂತ ಹೇಳಿದ್ರೆ, ಒಬ್ಬ ಮುಂದೆ ಬರುವಂತಹ ಯಾವುದೇ ಜಾತಿ ಇರಲಿ, ಸಮುದಾಯ ಇರಲಿ, ಇನ್ನೊಂದು ಮತ್ತೊಂದು ನೋಡದೆ ಸಹಾಯ ಮಾಡುವಂಥ ಮನಸ್ಥಿತಿ ಹೊಂದಿರುವಂಥ ನಾಯಕ ಮೊಯ್ದಿನ್ ಬಾವ. ಮೊಯ್ದಿನ್ ಬಾವ ನಮಗೂ ಕೂಡ ವೈಯಕ್ತಿಕವಾಗಿ ಗೊತ್ತಿರುವಂಥ ವ್ಯಕ್ತಿಯೇ. ಹಾಗಾಗಿ ಈ ವಿಚಾರದಲ್ಲಿ, ಸಹಾಯ ಮಾಡುವಂಥ ವಿಚಾರದಲ್ಲಿ ಮೊಯ್ದಿನ್ ಬಾವ ಒಂದು ಒಳ್ಳೆ ಗುಣ ಮೆಟ್ಟಲೇಬೇಕು. ಇದೇ ಮೊಯ್ದಿನ್ ಬಾವ ಸಹೋದರ ಮುಮ್ತಾಜ್ ಅಲಿ ಅಂತೇಳಿ. ಇವರು ಮೂರು ಜನ ಸಹೋದರರು ಅಂತೇಳಿ ಅನಿಸುತ್ತೆ, ಸರಿಯಾಗಿ ಮಾಹಿತಿ ಇಲ್ಲ. ಅದು ಒಬ್ಬರು ಫಾರೂಕ್, ಮತ್ತೊಬ್ಬರು ಮೊಯ್ದಿನ್ ಬಾವ, ಇನ್ನೊಬ್ಬರು ಮುಮ್ತಾಜ್ ಅಲಿ. ಇದರಲ್ಲಿ ಮುಮ್ತಾಜ್ ಅಲಿ ಈಗ ನಾಪತ್ತೆ ಆದಂತಹ ವ್ಯಕ್ತಿ. ಈ ಮಂಗಳೂರಿನ ಸಮೀಪ ಇರುವಂತಹ ಕೂಳೂರು ಬ್ರಿಡ್ಜ್ ಅಂತೇಳಿ, ಇದು ಕೂಡ ದೊಡ್ಡ ಬ್ರಿಡ್ಜೆ. ಕೂಳೂರು ಬ್ರಿಡ್ಜ್ ಮೇಲೆ ಒಂದು ಕಾರ್ ನಿಂತಿದೆ, K19 MG 3004 ಕಾರ್, BMW X5 ಇದು. ಇದು ಇದೇ ಮುಮ್ತಾಜ್ ಅಲಿಯವರ ಕಾರ್. ಯಾಕಂತ ಹೇಳಿದ್ರೆ ಕೋಟಿಕುಳನೇ ಯಾರು ಮುಮ್ತಾಜ್ ಅಲಿ ಕೂಡ ಕೋಟಿಕುಳ. ಒಳ್ಳೆ ಉದ್ಯಮಗಳಿದ್ದಾವೆ, ಸಮಾಜ ಸೇವೆ, ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಸು, ಹೀಗೆ ಎಲ್ಲದರಲ್ಲೂ ಕೂಡ ಬ್ಯುಸಿ ಆಗಿದ್ದಂಥ ವ್ಯಕ್ತಿ ಈ ಮುಮ್ತಾಜ್ ಅಲಿ. ನೋಡೋಕ್ಕೂ ಕೂಡ ಕಟ್ಟುಮಸ್ತಾದಂಥ ದೇಹ, ಸುಂದರವಾಗಿದ್ದಾರೆ ಎಲ್ಲರೂ. ಅವರ ಅಣ್ಣ ತಮ್ಮ ಮೂರು ಜನನೂ ಕೂಡ ಒಂದು ರೀತಿಯಲ್ಲಿ ಸುಂದರನೇ. ಈ ರೀತಿ ಇರುವಂತಹ ಇವರು ಈ ಕೂಳೂರು ಬ್ರಿಡ್ಜ್ನ ಬಳಿ ಕಾರ್ ತಂದು ನಿಲ್ಲಿಸಿ ಎಲ್ಲಿ ಹೋಗ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಹುಶಃ ಈ ಪ್ರಕರಣವನ್ನು ನೋಡಿದಾಗ ನಿಮಗೆ ಸಿದ್ಧಾರ್ಥ ಪ್ರಕರಣ, ಕಾಫಿ ಡೇ ಸಿದ್ಧಾರ್ಥ ಅವರ ಪ್ರಕರಣ ಬಹುಶಃ ಎಲ್ರಿಗೂ ಕೂಡ ನೆನಪಾಗ್ಬೋದು. ಅವ್ರದ್ದು ಕೂಡ ಹೀಗೆ ಆಗಿತ್ತು, ಬಟ್ ಸ್ವಲ್ಪ ಚೇಂಜಸ್ ಇದೆ. ಬಟ್ ಇಲ್ಲಿ ಬೇರೆ ರೀತಿಯೇ ಆಗಿದೆ. ಆದರೆ ಈ BMW ಕಾರ್ ಇದೆ ನೋಡಿ, ಇದು ಫ್ರಂಟ್ ಶೇಪು ಕಂಪ್ಲೀಟಾಗಿ ರೈಟ್ ಸೈಡಲ್ಲಿ ಡ್ಯಾಮೇಜ್ ಆಗಿದೆ. ಯಾವುದಕ್ಕೂ ಕುಟ್ಟಿದ್ದಾರೆ, ಅದು ಒಂದು ಮಾಹಿತಿಯ ಪ್ರಕಾರ ಒಂದು ಬಸ್ಸಿಗೆ ಕುಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಬಟ್ ಕೆಲವರು ಹೇಳ್ತಾರೆ ಇಲ್ಲ, ಬೇರೆ ಯಾವುದಕ್ಕೂ ಕುದ್ದಿದ್ದಾರೆ ಅಂತೇಳಿ. ಸೊ ದಟ್ಟು ಇಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ. ಬಟ್ ಅಷ್ಟು ಡ್ಯಾಮೇಜ್ ಆಗಿದ್ರು ಕೂಡ ಆ ಕಾರನ್ನು ಹಿಡ್ಕೊಂಡು ಕೂಳೂರು ಬ್ರಿಡ್ಜ್ ಹೊರಗೆ ಬಂದಿದ್ದಾರೆ. ಇಲ್ಲಿ ಕಾರನ್ನು ಬಿಟ್ಟಿದ್ದಾರೆ, ಅಲ್ಲಿಂದ ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂಥೇಳಿ. ಬಟ್ಟು ಇಲ್ಲಿ ಸಾಕಷ್ಟು ಜನ ನೀರಲ್ಲಿ, ಅಂದರೆ ಈ ಕೂಳೂರು ಬ್ರಿಡ್ಜ್ನ ಕೆಳಗಡೆ ನದಿಯಲ್ಲಿ ಹುಡುಕಾಟವನ್ನು ಮಾಡಿದ್ರು. ಫಾಲ್ಗುಣಿ ನದಿ ಅದು. ಯಾಕೆ ಅಂತ ಹೇಳಿದರೆ, ನಾನು ಸಾಯ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ಮುಮ್ತಾಜ್ ಅಲಿ ಮನೆಯಿಂದ ಹೊರಗಡೆ ಬಂದಿದ್ರಂತೆ. ಸ್ಥಳಕ್ಕೆ ಮಾಜಿ ಶಾಸಕ ಮೊಯ್ದಿನ್ ಬಾವ ಮತ್ತು ಕುಟುಂಬಸ್ಥರೆಲ್ಲರೂ ಕೂಡ ಭೇಟಿ ನೀಡಿ ಈ ಮಾತನ್ನು ಹೇಳಿದರು. ಈ ರೀತಿ ಹೇಳಿದರು ಅವರು ಅಂತೇಳಿ. ಬಟ್ ಅವರು ಸಿಟ್ಟಲ್ಲಿ ಹೇಳಿರ್ಬೋದು ಅಂತೇಳಿ ಇವರು ಅಂದ್ಕೊಂಡಿರ್ತಾರೆ. ನಿಜವಾಗ್ಲೂ ಕೂಡ ಅದೇ ರೀತಿ ಆಗಿದೆಯಾ ಅಥವಾ ಬೇರೆ ಏನಾದರೂ ಆಗಿದೆಯಾ ಗೊತ್ತಿಲ್ಲ. SDRF, NDRF, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಎಲ್ಲರೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಕಂಪ್ಲೀಟಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ನಸುಕಿನ ಜಾವ ಮುಂಜಾನೆ 3 ಗಂಟೆಗೆ ಮುಮ್ತಾಜ್ ಅಲಿ ಮನೆಯಿಂದ ತೆರಳಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಕೂಳೂರು ಸೇತುವೆ ಮೇಲೆ ಕಾರು ಪತ್ತೆಯಾಗಿದೆ.
ವಿವಿಧ ಉದ್ಯಮ ಹಾಗೂ ಮಸೀದಿ ಕಮಿಟಿಗಳಲ್ಲಿ ಅಲ್ಲಿ ತೊಡಗಿಸಿಕೊಂಡಿದ್ದರು. ಸ್ಥಳಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅಗರ್ವಾಲ್ ಭೇಟಿಯನ್ನು ನೀಡಿ ಸ್ವಲ್ಪ ವಿಚಾರಗಳನ್ನು ಅಲ್ಲಿ ತನಿಖೆ ಮಾಡಿ ಪ್ರಾಥಮಿಕ ತನಿಖೆಯನ್ನು ನಡೆಸಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು ಕೂಡ. ಇನ್ನು ಸ್ಥಳಕ್ಕೆ SFL ತಂಡ ಕೂಡ ಆಗಮಿಸಿತು. ಅಪಘಾತ ನಡೆದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥ ಕಾರಿನ ಇಂಜಿನ್ಚನ್ನು ಬಿಡದೆ ಸಿಬ್ಬಂದಿಗಳು ಶೋಧವನ್ನು ನಡೆಸಿದ್ರು. ಜೊತೆಗೆ ಡೋರ್ ಹ್ಯಾಂಡಲ್ ಬಳಿ ಫಿಂಗರ್ ಪ್ರಿಂಟ್ ಮಾದರಿಯನ್ನು ಕೂಡ ಸಂಗ್ರಹಿಸಿದರು. ಯಾಕಂತೇಳಿದ್ರೆ ಡೋರು ಕೊನೆಗೆ ಇವರೇ ಹಾಕಿರೋದಾ ಅಥವಾ ಬೇರೆ ಯಾರಾದರೂ ಹಾಕಿದಾರಾ, ಆಮೇಲೆ ಕಾರನ್ನು ಇವರು ಬಿಟ್ಟು ನದಿಗೆ ಹಾರಿದಾರ ಅಥವಾ ಬೇರೆ ಎಲ್ಲಾದರೂ ಹೋಗಿದಾರ, ಈ ರೀತಿಯಾದಂಥ ಒಂದಷ್ಟು ಅನುಮಾನಗಳಿದ್ದಾವೆ. ಸೊ ದಟ್ ಪೊಲೀಸ್ ಕಮಿಷನರ್ ಕೂಡ ಇದೇ ರೀತಿ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಮುಂಜಾನೆ 3 ಗಂಟೆಗೆ ಮನೆಯಲ್ಲಿ ಕೆಲ ಕಾರಣಗಳಿಂದ BMW ಕಾರನ್ನು ಚಲಾಯಿಸಿಕೊಂಡು ಬಂದಿದ್ದಾರೆ. ಕುಳೂರು ಸೇತುವೆಯಲ್ಲಿ ಕಾರು ಅಪಘಾತವಾಗಿ ಕಾಣೆಯಾಗಿದೆ. ಇವರು ಕಾಣೆಯಾಗಿದ್ದಾರೆ, ಕಾರ್ ಅಲ್ಲೇ ಇದೆ. ಈ ವಿಚಾರ ಮಗಳಿಗೆ ತಿಳಿದು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಕಮಿಷನರ್ ಹೇಳ್ತಾರೆ. ಪ್ರಾಥಮಿಕವಾಗಿ ಸೇತುವೆಯಿಂದ ಕೆಳಗೆ ಹಾರಿರುವಂಥ ಬಗ್ಗೆ ಸಂಶಯ ಇದೆ. ವಿವಿಧ ತಂಡಗಳು ನದಿಯಲ್ಲಿ ಶೋಧವನ್ನು ಮಾಡುತ್ತಿದ್ದಾರೆ. SFL ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನು ನಡೆಸಿ ಕುಟುಂಬದಿಂದ ಕೆಲ ಮಾಹಿತಿಗಳನ್ನು ಸಂಗ್ರಹಿಸಿ ಘಟನೆಯ ಬಗ್ಗೆ ಒಂದಷ್ಟು ತನಿಖೆಯನ್ನು ನಡೆಸಿ ನಂತರ ಮಾಹಿತಿಯನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಫಲ್ಗುಣಿ ನದಿಯಲ್ಲಿ ಸ್ಕೂಬಾ ಡೈವ್ ಮಾಡಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಿದೆ ಅಂತೇಳ್ಬಿಟ್ಟು ಈಜು ತಜ್ಞ ಈಶ್ವರ್ ಕೂಡ ಹೇಳಿದ್ದಾರೆ. ಕಾರ್ಯಾಚರಣೆಗೂ ಮುನ್ನ ಇವರು ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಇಲ್ಲಿ ಸ್ಕೂಬಾ ಡೈವನ್ನು ಮಾಡಿ ಶೋಧವನ್ನು ಮಾಡಬೇಕು. ಯಾಕಂತೇಳಿದ್ರೆ ನದಿ ನೀರು ಸಮುದ್ರಕ್ಕೆ ಸೇರುವಂಥ ಮುನ್ನ ಕಾರ್ಯಾಚರಣೆಯನ್ನು ಮಾಡಬೇಕು, ಇಲ್ಲಾಂತೇಳಿದ್ರೆ ಕಾರ್ಯಾಚರಣೆ ಕಷ್ಟ ಆಗ್ತದೆ ಅನ್ನೋದು ಇವರ ಅಭಿಪ್ರಾಯ. ಇದಿಷ್ಟು ಒಂದು ಭಾಗ, ಈ ಪ್ರಕರಣದ ಒಂದು ಭಾಗ ಇದಿಷ್ಟು. ಆದರೆ ಮತ್ತೊಂದು ಭಾಗ, ಸ್ಫೋಟಕ ತಿರುವನ್ನು ಕೊಟ್ಟಂಥ ಭಾಗ ಏನು ಅಂತ ಹೇಳಿದ್ರೆ, ಈ ಮಮತಾಜ್ ಅಲಿಗೆ ಒಬ್ಬ ಮಹಿಳೆಯ ಸಂಪರ್ಕ ಇತ್ತು. ಆ ಮಹಿಳೆಯಿಂದ ವಿಪರೀತವಾದಂಥ ಟಾರ್ಚರನ್ನು ಇವರು ಎದುರಿಸ್ತಾ ಇದ್ರು. ಸೊ ದಟ್ ಇಲ್ಲಿ ಇವರಿಗೆ ಸ್ವಲ್ಪ ಇರುಸು ಮುರುಸು ಆಗಿ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರ ಅನ್ನುವಂಥದ್ದು ಇಲ್ಲಿರುವಂಥ ಅನುಮಾನ. ಹೌದು, ಮಮತಾಜ್ ಅಲಿ ಕೇಸಿಗೆ ದೊಡ್ಡ ಟ್ವಿಸ್ಟ್ ಇದು ಅಂತಲೇ ಹೇಳ್ಬೋದು. ಮಮತಾಜ್ ಅಲಿ ನಾಪತ್ತೆ ಹಿಂದೆ ಮಹಿಳೆಯ ಕೈವಾಡ ಇದೆಯಾ ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಮಹಿಳೆಯ ಬ್ಲ್ಯಾಕ್ ಮೇಲ್ಗೆ ಬಲಿಯಾದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವಿಸಿದೆ. ಆ ಮಹಿಳೆಗೆ ಇನ್ನು ಕೆಲವು ಪುರುಷರ ಸಹಾಯ ಮಾಡಿರುವಂತಹ ಸಾಧ್ಯತೆ ಇದೆ. ಮರ್ಯಾದೆಗೆ ಅಂಜಿ ನಾಪತ್ತೆ ಆದ್ರ ಮಮತಾಜ್ ಅಲಿ ಅನ್ನುವಂಥ ಅನುಮಾನ ಪೊಲೀಸರ ತನಿಖೆಯಲ್ಲಿ ಈಗ ಗೊತ್ತಾಗಿದೆ. ಆ ಮಹಿಳೆಗೂ ಮತ್ತು ಈ ಮಮತಾಜ್ ಅಲಿಗೂ ಇದ್ದಂಥ ಸಂಬಂಧ ಎಂಥದ್ದು, ಹಣದ ವ್ಯವಹಾರ ಇತ್ತ ಅಥವಾ ಬೇರೆ ಯಾವುದಾದ್ರೂ ವ್ಯವಹಾರ ಇತ್ತ, ಈ ಮಹಿಳೆ ಇವರನ್ನು ಯಾವ ರೀತಿ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ರು, ಇದು ಸಂಸಾರಕ್ಕೆ ಅಂದರೆ ಮಮತಾಜ್ ಅಲಿಯವರ ಕುಟುಂಬಕ್ಕೆ ಗೊತ್ತಾಗಿ ಅಲ್ಲಿ ಏನಾದರೂ ಕಿರಿಕಿರಿ ಆಯಿತಾ, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಶ್ನೆಗಳು ಕೂಡ ಈಗ ಮೂಡುತ್ತಿದ್ದಾವೆ. ಬಟ್ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ, ಒಂದು ಮಮತಾಜ್ ಅಲಿ ವಾಪಸ್ ಪತ್ತೆ ಆಗಬೇಕು, ಇಲ್ಲವಾದರೆ ಈ ತನಿಖೆ ಪೂರ್ಣಗೊಳ್ಳಬೇಕು. ಹೌದು, ಈ ಮಮತಾಜ್ ಅಲಿ ನಾಪತ್ತೆ ಪ್ರಕರಣ ತನಿಖೆ ಪೂರ್ಣಗೊಳ್ಳಬೇಕು, ಆವಾಗ ಇದರ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಅಲ್ಲಿವರೆಗೂ ಕೂಡ ಬರೀ ಅಂತೆಕಂತೆಯ ಸುದ್ದಿಗಳೇ ಬರ್ತವೆ. ಜೊತೆಗೆ ಆ ಮಹಿಳೆ, ಒಂದು ಮಹಿಳೆ ಮೇಲೆ ಈಗ ಅನುಮಾನ ಮೂಡಿದೆಲ್ಲ, ಆ ಮಹಿಳೆಯ ಬಗ್ಗೆಯೂ ಕೂಡ ಈಗ ತನಿಖೆ ನಡೀಬೇಕಾಗುತ್ತೆ. ಆ ಮಹಿಳೆ ಯಾರು, ಆಕೆಗೂ ಇವರಿಗಿದ್ದಂಥ ಸಂಬಂಧ ಏನು, ವ್ಯವಹಾರ ಏನು, ಇವೆಲ್ಲದೂ ಕೂಡ ತನಿಖೆ ನಡೆದಾಗಲೇ ಸತ್ಯಾಸತ್ಯತೆ ಹೊರಗಡೆ ಬರೋದು. ಬಟ್ ಒಂದಂತೂ ತಿಳ್ಕೊಳ್ಳಿ, ಎಷ್ಟು ಕೋಟಿ ಇದ್ದರೆ ಏನು, ಎಷ್ಟು ಆಸ್ತಿ ಐಶ್ವರ್ಯ ಇದ್ದರೆ ಏನು, ನೆಮ್ಮದಿ ಮತ್ತು ಬದುಕಿನಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಿದರೆ ಅದು ಏನಾಗುತ್ತೆ ಎಂಡ್ ಆಫ್ ದಿ ಡೇಗೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಈ ಮಮತಾಜ್ ಅಲಿ ಅಂತೇಳಿ ಅನಿಸುತ್ತೆ. ಉದ್ಯಮ ಇದೆ, ಕೂತು ತಿನ್ನುವಷ್ಟು ಉದ್ಯಮಗಳಿದ್ದಾವೆ, ಕೂತು ತಿನ್ನುವಷ್ಟು ಆಸ್ತಿ ಇದೆ, ಹಣ ಇದೆ, ಎಲ್ಲದೂ ಕೂಡ ಇದೆ. ಬಟ್ ಎಂಡ್ ಆಫ್ ದಿ ಡೇಗೆ ನೆಮ್ಮದಿ ಅನ್ನೋದು ಮಾತ್ರ ಇಲ್ಲ. ಮಹಿಳೆಯ ಸಂಪರ್ಕವೋ ಸಂಬಂಧವೋ ಅಥವಾ ವ್ಯವಹಾರವೋ ಎಲ್ಲಿವರೆಗೆ ತಂದು ನಿಲ್ಲಿಸ್ತು ನೀವೇ ಯೋಚನೆ ಮಾಡಿ. ಅದಕ್ಕೆ ಹೇಳೋದು, ಯಾವುದೇ ಆದರೂ ಕೂಡ ಕೆಲವೊಂದು ಸಲ ನಾವು ಎಲ್ಲಿಡಬೇಕು, ಹೇಗಿಡಬೇಕು, ಯಾವುದನ್ನು ಎಲ್ಲೆಲ್ಲಿ ಬಿಟ್ಟರೆ ಚಂದ, ಅಲ್ಲಿ ಬಿಟ್ಟರೆ ಚಂದ. ಚಪ್ಪಲಿಯನ್ನು ನೀವು ಮನೆಯ ಹೊರಗಡೆ ಹಾಕುವಂಥ ಚಪ್ಪಲನ್ನು ಒಳಗಡೆ ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತಲೇ ಹೇಳ್ಬೋದು. ನಿಮಗೇನಿಸುತ್ತೆ ಸ್ನೇಹಿತರೆ, ಮಮತಾಜ್ ಅಲಿಯ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಮ ಅಭಿಪ್ರಾಯ ಏನು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.